ಇಂದು ಶನಿವಾರ. ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಇವತ್ತು ಕುಟುಂಬದಲ್ಲಿ ಸೌಖ್ಯ, ಹೊಸ ಯೋಜನೆಗಳು ಪ್ರಾರಂಭ ಆಗುತ್ತೆ, ಮಾನಸಿಕ ನೆಮ್ಮದಿ ಅನ್ನೋದು ನಿಮಗೆ ಇವತ್ತು ಪ್ರಾಪ್ತಿಯಾಗಲಿದೆ. ಮೇಷರಾಶಿಯ ವ್ಯಕ್ತಿಗಳಿಗೆ ಇವತ್ತು ವಿಶೇಷವಾದಂತಹ ವಿವಾಹ ಯೋಗ ಕೂಡಿ ಬರಲಿದೆ. ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ನೀವು ಪಡೆಯಲಿದ್ದೀರಿ. ವೃಷಭ ರಾಶಿ. ಗುರು ಹಿರಿಯರಲ್ಲಿ ಭಕ್ತಿ ಎನ್ನುವುದು ಹೆಚ್ಚಾಗುತ್ತೆ, ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚುತ್ತೆ, ಸ್ಥಳ ಬದಲಾವಣೆಗೆ ಚಿಂತನೆಯನ್ನು ಮಾಡಲಿದ್ದೀರಿ, ವಿದೇಶ ಪ್ರಯಾಣ, ಭೂಮಿಯಿಂದ ಲಾಭವನ್ನು ಪಡಿತೀರಾ. ಮಿಥುನ ರಾಶಿ. ಅನ್ಯ ಜನರಲ್ಲಿ ಪ್ರೀತಿ, ಸುಖಭೋಜನ ಪ್ರಾಪ್ತಿಯಾಗುತ್ತೆ, ಆದಾಯ ಉತ್ತಮವಾಗಿರುತ್ತೆ ಇವತ್ತು ನಿಮಗೆ. ಖರ್ಚಿನ ಬಗ್ಗೆ ನಿಯಂತ್ರಣ ಬಹಳನೇ ಅಗತ್ಯವಾಗಿರುತ್ತೆ, ಖರ್ಚಿನ ಮೇಲೆ ನಿಗಾ ವಹಿಸಿ. ಕಟಕ ರಾಶಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದೀರಿ. ಕೃಷಿಕರಿಗೆ ಇವತ್ತು ಲಾಭದಾಯಕ ದಿನ, ಕೃಷಿಯಲ್ಲಿ ಲಾಭ ಕಂಡು ಬರ್ತಾ ಇದೆ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ದೊರೆಯುತ್ತೆ, ಪ್ರಮೋಷನ್ ಯೋಗ ಕಂಡು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಕಲಹಗಳು ಉಂಟಾಗಬಹುದು. ಸಿಂಹ ರಾಶಿ. ಇವತ್ತು ಆತ್ಮೀಯರಿಂದ ಸಹಕಾರ ಅನ್ನೋದು ದೊರೆಯುತ್ತೆ ನಿಮಗೆ, ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಕಂಡು ಬರುತ್ತೆ, ಕುಟುಂಬದಲ್ಲಿ ಅಹಿತಕರ ವಾತಾವರಣ, ಇವತ್ತು ನಿಮಗೆ ಆತ್ಮಸ್ಥೈರ್ಯ ಅನ್ನುವುದು ಹೆಚ್ಚಾಗುವುದು. ಕನ್ಯಾ ರಾಶಿ. ಇವತ್ತು ಅನಾವಶ್ಯಕ ವಿಚಾರಗಳಿಂದ ದೂರವಿದ್ದರೇನು ಒಳ್ಳೆಯದು, ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಕನ್ಯಾ ರಾಶಿ ವ್ಯಕ್ತಿಗಳು ಇವತ್ತು ಮಿಶ್ರ ಫಲಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ತುಲಾ ರಾಶಿ. ಇವತ್ತು ಇತರರ ಸಂಕಷ್ಟಗಳಿಗೆ ಸ್ಪಂದಿಸುತ್ತೀರಿ, ಬೇರೆಯವರ ಕಷ್ಟಗಳಿಗೆ ನೀವು ನೆರವಾಗಲಿದ್ದೀರಿ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ಶತ್ರುಗಳ ಕಾಟ, ಆದಷ್ಟು ನೀಚ ಜನರಿಂದ ಇವತ್ತು ತುಲಾರಾಶಿ ವ್ಯಕ್ತಿಗಳು ದೂರ ಇರಬೇಕು. ಸುಖಭೋಜನ ಪ್ರಾಪ್ತಿಯಾಗಲಿದೆ ತುಲಾರಾಶಿಯ ವ್ಯಕ್ತಿಗಳಿಗೆ. ವೃಶ್ಚಿಕ ರಾಶಿ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ, ದಾಯಾದಿಗಳ ಕಲಹ ಕಡಿಮೆಯಾಗುತ್ತೆ, ಅತಿಯಾದ ಕೋಪ ಬೇಡ, ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಕಂಡು ಬಂದರೂ ಕೂಡ ಸಂಜೆಯ ವೇಳೆಗೆ ಎಲ್ಲವೂ ತಿಳಿಯಾಗುತ್ತೆ, ಶೀತ ಸಂಬಂಧಿತ ರೋಗಬಾಧೆಗಳು ಕಾಣಬಹುದು. ಧನಸ್ಸು ರಾಶಿ. ಇವತ್ತು ನಿರೀಕ್ಷಿತವಾದಂತಹ ಆದಾಯವನ್ನು ಕಾಣಲಿದ್ದೀರಿ, ತಾಳ್ಮೆ ಅನ್ನೋದು ಅತ್ಯಗತ್ಯ, ಮಾತಿನ ಚಕಮಕಿ ಬೇಡ, ಆಕಸ್ಮಿಕವಾಗಿ ಬಂಧುಗಳ ಭೇಟಿಯನ್ನು ಮಾಡಲಿದ್ದೀರಿ, ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ನಿಮಗೆ ಸಿದ್ಧಿಯಾಗಲಿದೆ. ಮಕರ ರಾಶಿ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಂಡುಬರುತ್ತೆ, ಇವತ್ತು ನಿಮಗೆ ರಾಜ ಸನ್ಮಾನ ದೊರೆಯುತ್ತೆ, ವಾಹನ ಯೋಗ, ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ ಆಗುತ್ತೆ, ಮಕರ ರಾಶಿಯವರಿಗೆ ಇವತ್ತು ದ್ರವ್ಯ ಲಾಭ ಕಂಡುಬರ್ತಾ ಇದೆ. ಕುಂಭರಾಶಿ. ಇವತ್ತು ಸ್ತ್ರೀಯರಿಗೆ ಶುಭದಾಯಕ ದಿನ, ಮನೆಯಲ್ಲಿ ಸಂತಸ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ, ವಿವಿಧ ಮೂಲಗಳಿಂದ ಧನಾಗಮನ ಆಗುತ್ತೆ, ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಮೀನರಾಶಿ. ಇವತ್ತು ಆತ್ಮೀಯರಿಂದ ಸಲಹೆಯನ್ನು ಪಡೆಯಿರಿ, ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತೆ, ಮಕ್ಕಳಿಂದ ಶುಭವಾರ್ತೆ ಒಂದನ್ನು ನೀವು ಕೇಳಲಿದ್ದೀರಿ, ಇವತ್ತು ಅಲ್ಪ ಲಾಭ ಅಧಿಕ ಖರ್ಚು ನಿಮ್ಮದಾಗಿರುತ್ತೆ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ.